Hello friends, welcome back to Educate Canada. You ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸಾಕಷ್ಟು ಜನ ಸಪ್ಲಿಮೆಂಟರಿ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತಹ ವಿದ್ಯಾರ್ಥಿಗಳಿಗೆ ಹೇಗೆ ಓದಬೇಕು ಇವಾಗ ಸೆಕೆಂಡ್ ಅಟೆಂಪ್ಟ್ ಮಾಡ್ತಿದ್ರು ಸಹ ಕೆಲವೊಬ್ಬರು ಓದಲಿಕ್ಕೆ ಇಷ್ಟಪಡಲ್ಲ ಆದರೂ ಸಹ ಹೇಗೆ ಓದಬೇಕು ಯಾವ ರೀತಿ ಓದೋದ್ರಿಂದ ನೀವು ಪಾಸ್ ಪಾಸಾಗ್ಬೋದು ಯಾವ ರೀತಿ ಓದೋದ್ರಿಂದ ನಿಮಗೆ ನೆನಪಿರುತ್ತೆ ಮತ್ತೆ ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ ಅದು ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಬರೆದು ಮುಗಿಸಿದ್ರಿ ಮತ್ತೆ ರಿಸಲ್ಟು ಬಂದಿದೆ ರಿಸಲ್ಟ್ ಬಂದಾಗ ಕೆಲವೊಂದು ವಿದ್ಯಾರ್ಥಿಗಳು ಅದನ್ನು ಪಾಸ್ ಮಾಡಲಿಕ್ಕೆ ಆಗಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಅಂತ ಇರುತ್ತೆ ಅದೇ ರೀತಿ ಅಂದರೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಬೇರೆ ಬೇರೆ ಕಾರಣಗಳಿಂದ ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ಆಗಿರಲ್ಲ ಅಂತಹ ವಿದ್ಯಾರ್ಥಿಗಳು ಈ ಸಪ್ಲಿಮೆಂಟರಿನ ಅಟೆಂಡ್ ಮಾಡ್ತಾ ಇರ್ತಾರೆ ಒಬ್ಬರು ಆಲ್ರೆಡಿ ಎಕ್ಸಾಮ್ನ ಬರೆದು ಅದರಲ್ಲಿ ಪಾಸ್ ಆಗೋಕ್ಕೆ ಆಗಿರಲ್ಲ ಅನುತ್ತೀರ್ಣ ಆಗಿರ್ತಾರೆ ಅಂತಹ ವಿದ್ಯಾರ್ಥಿಗಳು ಇನ್ನೂ ಒಂದು ಇನ್ನೂ ಒಂದಷ್ಟು ಜನ ಯಾವ ರೀತಿ ಇರ್ತಾರೆ ಅಂದರೆ ಎಕ್ಸಾಮ್ಗೆ ಅಟೆಂಡ್ ಆಗಿರೋಲ್ಲ ಬೇರೆ ಬೇರೆ ಕಾರಣಗಳಿಂದ ಎಕ್ಸಾಮ್ನವರ್ಗಳಿಗೆ ಬರೆಯಲಿಕ್ಕೆ ಆಗಿರಲ್ಲ ಅಂತಹ ವಿದ್ಯಾರ್ಥಿಗಳು ಇವಾಗ ಸಪ್ಲಿಮೆಂಟರಿ ಎಕ್ಸಾಮ್ನ ಬರೆಯೋಕ್ಕೆ ಅಂತ ಕಟ್ಟಿರ್ತಾರೆ ಅಂತಹ ವಿದ್ಯಾರ್ಥಿಗಳು ಇವಾಗ ಆಲ್ರೆಡಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿರ್ತಾರೆ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದೇ ಆಗಿ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಇವಾಗ ಆಲ್ರೆಡಿ ನೀವು ಲಾಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ ಆಗಿರ್ತೀರ ಅಲ್ವಾ ಅದರಲ್ಲಿ ಎಷ್ಟು ಪೋರ್ಷನ್ಸ್ನ ಉಳಿಸಿದ್ರಿ ಅಂದರೆ ಎಷ್ಟು ಓದಿದ್ರಿ ಅವಾಗ ಅದನ್ನೆಲ್ಲ ಮತ್ತೆ ಇವಾಗ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಅದಷ್ಟನ್ನು ನೀವು ಲಾಸ್ಟ್ ಟೈಮ್ ಏನು ಓದಿದ್ರಿ ಅದನ್ನು ಅಷ್ಟನ್ನು ಓದಿ ಮುಗಿಸಿ ಏಕೆಂದರೆ ನೀವು ಆಲ್ರೆಡಿ ಎಕ್ಸಾಮ್ಗೆ ಅಂತ ಫೈನಲ್ ಎಕ್ಸಾಮ್ಗೆ ಅಂತ ಪ್ರಿಪೇರ್ ಆಗಿರ್ತೀರ ಒಂದು ಟು ತ್ರೀ ಟೈಮ್ಸ್ ಓದಿರ್ತೀರ ಈಗ ಮತ್ತೆ ಅದನ್ನು ಓದೋದ್ರಿಂದ ತುಂಬ ಟೈಮ್ ತೊಗೊಳ್ಳೋದಿಲ್ಲ ಕಡಿಮೆ ಟೈಮಲ್ಲೇ ನೀವು ಅದನ್ನು ಕಂಪ್ಲೀಟ್ ಮಾಡ್ಬೋದು ಅಕಸ್ಮಾತ್ ನೀವು ಯಾವುದನ್ನು ಬಿಟ್ಟಿದ್ದೀರಾ ಅದನ್ನು ಮ ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ಅದಕ್ಕೆ ಫಸ್ಟು ನೀವು ಆಲ್ರೆಡಿ ನೀವು ಎಸ್ ಎಸ್ ಸಿದು ಲಾಸ್ಟ್ ಎಕ್ಸಾಮ್ ನಡೀತು ನೋಡಿ ಫೈನಲ್ಲು ಅವಾಗ ಎಷ್ಟು ಓದಿದ್ರೆ ಅದಷ್ಟನ್ನು ಬೇಗ ರಿವೈಸ್ ಮಾಡಿ ಬೇಗ ಓದಿ ಮುಗಿಸಿ ಅದು ಇದಾದ ಮೇಲೆ ನಂತರ ಟೈಮ್ ಇದ್ದರೆ ನಿಮಗೆ ನೆಕ್ಸ್ಟು ಯಾವ್ದಾವುದನ್ನು ಆವಾಗ ಓದಲಿಕ್ಕೆ ಆಗದೆ ಬಿಟ್ಟಿದ್ರೆ ಅದನ್ನು ಇವಾಗ ಓದಿ ಕಂಪ್ಲೀಟ್ ಮಾಡಿ ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಕಡಿಮೆ ಟೈಮಲ್ಲಿ ರಿವೈಸ್ ಮಾಡ್ದಾಗೂ ಆಗುತ್ತೆ ಅಂದರೆ ಆಲ್ರೆಡಿ ಓದಿರೋದನ್ನ ರಿವೈಸ್ ಮಾಡಿದಾಗೂ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಯೂಸ್ಫುಲ್ ಅಂದರೆ ಅಟ್ಲೀಸ್ಟ್ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಒಂದು ಸ್ವಲ್ಪನಾದ್ರೂ ಸಿಲೆಬಸ್ನ ಮುಗಿಸೋಕಾಗತ್ತೆ ಸೊ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಏನು ಓದಿದ್ದೀರಾ ಅದನ್ನು ಮತ್ತೆ ರಿವೈಸ್ ಮಾಡಲಿಕ್ಕೆ ಟ್ರೈ ಮಾಡಿ ಏಕೆಂದರೆ ನೀವು ಆರಾಮಾಗಿ ಅದನ್ನು ಬೇಗ ಓದಿ ಮುಗಿಸ್ಬೋದು ಬೇಗ ನೆನಪಿರತ್ತೆ ಬೇಗ ನೆನಪಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ನೀವು ಯಾವ ಕೆಲವೊಂದು ವಿದ್ಯಾರ್ಥಿಗಳಿರ್ತಾರೆ ಅವ್ರ ಮೈಂಡ್ಸೆಟ್ ಯಾವ ರೀತಿ ಆಗ್ಬಿಟ್ಟಿರುತ್ತೆ ಅಂದರೆ ನಾನು ಲಾಸ್ಟ್ ಟೈಮ್ ಓದಿದ್ದೆ ಅಂದರೆ ಫೈನಲ್ ಎಕ್ಸಾಮ್ ಇವಾಗ ಏನಾಗಿ ರಿಸಲ್ಟ್ ಬಂದಿತ್ತು ನೋಡಿ ಆ ಎಕ್ಸಾಮಲ್ಲಿ ಓದಿದ್ದೆ ಬಟ್ ಅದು ಯಾವ ಕ್ವಶನು ಬಂದೇ ಇರಲಿಲ್ಲ ಅದರಿಂದನೇ ನಾನು ಪಾಸಾದೆ ಸೊ ಆ ಕ್ವಶನ್ನು ಇವಾಗ ಬರಲ್ಲ ಅಂತ ಅಂದ್ಕೊಂಡು ಕೆಲವೊಂದು ವಿದ್ಯಾರ್ಥಿಗಳು ಅದನ್ನು ಬಿಡುವಂತಹ ಮೈಂಡ್ಸೆಟ್ಟು ಸಹ ಇರುತ್ತೆ ಸೊ ಅದಕ್ಕಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಲಾಸ್ಟ್ ಟೈಮ್ ಓದಿದ್ದೆ ಆವಾಗ ಬಂದಿರಲಿಲ್ಲ ಲಾಸ್ಟ್ ಎಕ್ಸಾಮ್ಗೆ ಇವಾಗಲೂ ಬರಲ್ಲ ಅಂತ ಬಿಡಲಿಕ್ಕೆ ಹೋಗಬೇಡಿ ಏಕೆಂದರೆ ಲಾಸ್ಟ್ ಟೈಮ್ ಕೊಟ್ಟಿರಲಿಲ್ಲ ಈ ಸಲ ಕೊಡುವಂಥ ಪಾಸಿಬಿಲಿಟೀಸ್ ಇರುತ್ತೆ ತಾನೆ ಸೊ ನೀವು ನಿಮಗೆ ಬರುವಂತಹ ಒಂದು ಪಾಸಿಬಿಲಿಟಿ ಏನಿರುತ್ತೆ ಅದನ್ನು ಸಹ ಬಿಡಬಾರ್ದು ಇಲ್ಲಿ ನೀವು ಎಲ್ಲಾನು ಪ್ರಿಪೇರ್ ಆಗಬೇಕು ಏಕೆಂದರೆ ನೀವು ಎಲ್ಲ ಸಬ್ಜೆಕ್ಟಲ್ಲೂ ನೀವೇನು ಫೇಲ್ ಆಗಿರಲ್ಲ ನೀವು ಎಲ್ಲ ಸಬ್ಜೆಕ್ಟು ಎಕ್ಸಾಮ್ನ ಅಟೆಂಡ್ ಮಾಡ್ದೇ ಇದ್ದಿರಲ್ಲ ಅಲ್ವಾ ನಿಮ್ದೆಲ್ಲೋ ಒಂದು ಸ್ವಲ್ಪ ಒಂದೋ ಎರಡೋ ಸಬ್ಜೆಕ್ಟ್ ಈ ರೀತಿ ಏನಾದರೂ ನಿಮ್ಗೆ ಫೇಲ್ ಆಗಿದಾಗ ನಿಮಗೆ ಓದ್ಕೊಳ್ಳೋಕ್ಕೆ ತುಂಬ ದಿನ ಸಿಗ್ತಾ ಹಾಗಾಗುತ್ತೆ ಆರಾಮಾಗಿ ಅದಕ್ಕೋಸ್ಕರ ಯಾವ ಕ್ವಶನ್ ಬಿಡದ ಹಾಗೆ new prepare agi ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ನೀವು ಓದಬೇಕಾಗಿರೋದು ಅಂತ ಅಂದರೆ ಈಗ ಎಸ್ ಎಸ್ ಎಲ್ಸಿಲಿ ಆ ಟೀಚರ್ಸ್ ಎಲ್ಲ ನಿಮಗೆ ಪಾಠ ಮಾಡಬೇಕಾದ್ರೆ ಹೇಳಿರ್ತಾರೆ ಕೆಲವೊಂದು ಪ್ರಶ್ನೆಗಳು ಇಂಪಾರ್ಟೆಂಟು ಕೆಲವೊಂದು ಪ್ರಾಬ್ಲಮ್ಸ್ಗಳು ಇಂಪಾರ್ಟೆಂಟು ಈ ರೀತಿ ಅವರು ಕೇಳ್ಬೋದು ಇದು ತುಂಬ ಇಂಪಾರ್ಟೆಂಟ್ ಈ ರೀತಿ ಎಲ್ಲ ಹೇಳಿರ್ತಾರೆ ನಿಮಗೆ ಪಾಠ ಮಾಡಬೇಕಾದ್ರೆ ಅಲ್ವಾ ಅಂತಹ ಪ್ರಶ್ನೆಗಳಿಗೆ ಏನಾದರೂ ಇದ್ದರೆ ಅದನ್ನು ಸಹ ಪ್ರಿಪೇರ್ ಆಗೋಕ್ಕೆ ಟ್ರೈ ಮಾಡಿ ಸೊ ಹೆಲ್ಪ್ಫುಲ್ ಆಗುತ್ತೆ ಏಕೆಂದರೆ ನೀವು ಆಲ್ರೆಡಿ ಒಂದು ಅಟೆಂಪ್ಟ್ನ ಮಾಡಿದ್ದಿದ್ರೆ ನಿಮಗೆ ಯಾವ ರೀತಿ ಕ್ವಶನ್ನ ಕೇಳ್ತಾರೆ ಅನ್ನೋ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ ಸೊ ಇವಾಗ ನಿಮಗೆ ಪ್ರಿಪೇರ್ ಆಗೋಕ್ಕೆ ತುಂಬ ಆಗುತ್ತೆ ಸೊ ಎಲ್ಲೂ ನೀವು ಬಿಟ್ಕೊಡ್ಬೇಡಿ ನಿಮ್ಮ ಟೀಚರ್ಸ್ ಏನಾರು ಅದನ್ನು ಇಂಪಾರ್ಟೆಂಟ್ ಅಂತ ಟಿಕ್ ಮಾಡಿಕೊಟ್ಟಿದ್ರೆ ಸೊ ಟಿಕ್ ಮಾಡಿಕೊಂಡು ನೀವು ಅದನ್ನು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿ ಇದಲ್ದೇ ನೀವು ಇನ್ನೊಂದು ಏನು ಮಾಡಬೇಕಂತ ಅಂದರೆ ಕ್ವಶನ್ ಪೇಪರ್ಸ್ನ ಬಿಡಬಾರ್ದು ಈಗ ಮತ್ತೆ ಈಗ ಒಂದು ಎಕ್ಸಾಮ್ ಆಯಿತು ನೋಡಿ ಇವಾಗ ಟ್ವೆಂಟಿ ಟ್ವೆಂಟಿ ಟೂಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಯಿತು ನೋಡಿ ಆ ಪೇಪರು ಇವಾಗ ತಾನೇ ಕೊಟ್ಟಿದ್ದಾರೆ ಅದರಲ್ಲಿ ಯಾವ ಕ್ವಶನ್ ರಿಪೀಟ್ ಆಗೋಲ್ಲ ಅಂತ ನೆಗ್ಲೆಟ್ ಮಾಡಬೇಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಅದು ಕೆಲವೊಂದು ಸಲ ರಿಪೀಟ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಕ್ವಶನ್ ಪೇಪರ್ನ ನೆಗ್ಲೆಟ್ ಮಾಡಬೇಡಿ ಅದೇ ರೀತಿ ಅಟ್ಲೀಸ್ಟ್ ಫೋರ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಕ್ವಶನ್ ಪೇಪರ್ನ ಪ್ರಿಪೇರ್ ಆಗೋಕ್ಕೆ ಟ್ರೈ ಮಾಡಿ ಇದನ್ನು ನೀವು ಆಲ್ರೆಡಿ ಪ್ರಿಪೇರ್ ಆಗಿರ್ತೀರ ಅಂದರೆ ಲಾಸ್ಟು ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತೀರ ಸೊ ಇವಾಗಲೂ ಅದೇ ರೂಲ್ಸ್ನ ಫಾಲೋ ಮಾಡಿ ಇನ್ನೊಂದು ಕ್ವಶನ್ ಪೇಪರ್ ಎಕ್ಸ್ಟ್ರಾ ಇನ್ಕ್ಲೂಡ್ ಆಗುತ್ತೆ ಈಗ ರೀಸೆಂಟಾಗಿ ಆಗಿರುವಂತಹ ಎಕ್ಸಾಮ್ದು ಕ್ವಶನ್ ಪೇಪರ್ ಇನ್ಕ್ಲೂಡ್ ಆಗುತ್ತೆ ಸೊ ಇದಿಷ್ಟು ಪ್ರಿಪೇರ್ ಆಗಿ ಈಗ ನೀವು ಇನ್ನೊಂದು ಏನು ಮಾಡಬೇಕಂದ್ರೆ ನೀವು ಲಾಸ್ಟ್ ಟೈಮು ಓದಿರೋದು ಅಂದರೆ ಫೈನಲ್ ಎಕ್ಸಾಮ್ಗೆ ಓದಿರೋದನ್ನೇ ಮತ್ತೆ ಇವಾಗ ರಿವೈಸ್ ಮಾಡಿರ್ತೀರಲ್ವ ಇದಾದಮೇಲೆ ಇನ್ನೂ ಟೈಮ್ ಇರುತ್ತಲ್ವ ಆವಾಗ ನೀವು ಬಿಟ್ಟಿರುವಂತಹ ಚಾಪ್ಟರ್ಸ್ನ ಸ್ಟಾರ್ಟ್ ಮಾಡಿ ನೀವು ಯಾವುದೇ ಅದನ್ನ ಬಿಟ್ಟಿದ್ದೀರಿ ಅದರಲ್ಲಿ ತುಂಬ ಈ ಈಸಿ ಯಾವುದಿದೆ ಬೇಗ ಮುಗಿಸ್ಬೋದು ಅನ್ನೋದನ್ನ ಫಸ್ಟು ಈಸಿ ಯಾವುದಿದೆ ನೆಕ್ಸ್ಟು ನೆಕ್ಸ್ಟ್ ಆ ರೀತಿಯೇ ಸ್ಟಾರ್ಟ್ ಮಾಡ್ಕೊಂಡೋಗಿ ಸೊ ನಿಮಗೆ ಆಲ್ ಆಲ್ಮೋಸ್ಟ್ ಆಲ್ ಸ್ಕೋರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಮತ್ತು ವಿದ್ಯಾರ್ಥಿಗಳು ಇನ್ನೊಂದೇನ ನೆನ್ಪಲ್ಲಿ ಇಟ್ಕೋಬೇಕಂತ ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾರೆ ನಾನು ಆಲ್ರೆಡಿ ಒಂದು ಎಕ್ಸಾಮ್ ಬರೆದಿದ್ದೆ ಅಂದರೆ ಹಿಂಗೆ ನಡೀತಲ್ಲ ಫೈನಲ್ ಎಕ್ಸಾಮು ಅದರಲ್ಲೇ ಪಾಸ್ ಮಾಡಲಿಕ್ಕಾಗಲಿಲ್ಲ ಇವಾಗ ಪಾಸ್ ಮಾಡ್ತೀನಿ ಅಟ್ಲೀಸ್ಟ್ ಪಾಸ್ ಮಾಡಿದ್ರೂ ಜಾಸ್ತಿ ಓದೋದೇನು ಬೇಡ ಜಸ್ಟ್ ಪಾಸ್ ಆದರೆ ಸಾಕು ಅನ್ನೋ ಅಂಥ ಮೈಂಡ್ಸೆಟ್ ಇರುವಂಥ ವಿದ್ಯಾರ್ಥಿಗಳಿರ್ತಾರೆ ನೀವು ಆ ರೀತಿಯೆಲ್ಲ ಯೋಚನೆ ಮಾಡ್ದೇ ಇದರಲ್ಲೂ ತುಂಬ ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಿ ನಿಮ್ಮ ಕಲ್ಲಿ ಖಂಡಿತ ಆಗುತ್ತೆ ಏನು ನೀವು ಲಾಸ್ಟ್ ಟೈಮ್ ಓದಿದ ಅಂದರೆ ಅಟೆಂಪ್ಟ್ ಮಾಡಿದಂಥ ಎಕ್ಸಾಮಲ್ಲಿ ನೀವು ಓದಿರುವಂಥ ಕ್ವೆಶನ್ ಬರದೇ ಇರ್ಬೋದು ಬಟ್ ಇವಾಗ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಹೋದರೆ ನೀವು ಓದಿರೋದೇ ಕ್ವಶನ್ನ ಬಂದು ನೀವು ಚೆನ್ನಾಗಿ ಸ್ಕೋರ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಸೊ ವಿದ್ಯಾರ್ಥಿಗಳು ಅದಕ್ಕಾಗಿ ಏನನ್ನು ನೆಗ್ಲೆಕ್ಟ್ ಮಾಡ್ದಾನೆ ಸೊ ನಿಮ್ಗೆ ಇನ್ನೊಂದು ಚಾನ್ಸ್ ಇದೆ ಅಂತ ಅಂದ್ಕೊಂಡಿದ್ರೆ ತಾನೆ ಈಗ ಇನ್ನೊಂದು ಚಾನ್ಸ್ ಇದೆ ಸಪ್ಲಿಮೆಂಟರಿ ಸೊ ಅದರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ನ ಬರೆದು ಚೆನ್ನಾಗಿ ಸ್ಕೋರ್ ಮಾಡಿ ನೆಕ್ಸ್ಟು ನಿಮಗೆ ನಿಮಗೆ ಖುಷಿ ಆಗುತ್ತೆ ನಾನು ಒಂದು ಅಟೆಂಪ್ಟಲ್ಲಿ ಫೇಲ್ ಆದರೂ ನನ್ನ ನೆಕ್ಸ್ಟ್ ಅಟೆಂಪ್ಟಲ್ಲಿ ನಾನು ಅದನ್ನು ಸಾಧಿಸಿದೆ ನಾನು ಕಂಪ್ಲೀಟ್ ಮಾಡಿದೆ ಅಂತ ನಿಮಗೆ ಒಂದು ಖುಷಿ ಇರುತ್ತೆ ಸೊ ಅದಕ್ಕಾಗಿ ನೆಗ್ಲೆಕ್ಟ್ ಮಾಡ್ದೇ ಮತ್ತು ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರೀರಿ ಆಲ್ ದ ಬೆಸ್ಟ್ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ಹಾಗೆ ಶೇರ್ನ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಡೌಟ್ಸ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ